ಕನ್ನಡ ಸರ್ಕಾರ ಇವತ್ತು ಘೋಷಣೆ ಮಾಡಿರುವಂತ ಅನ್ಲಾಕ್ 3.0 ಕೊಡಗು ಜಿಲ್ಲೆಗೆ ಮಾತ್ರ ಅನ್ವಯಿಸಲ್ಲ ಕಾರಣ ಕೊಡಗಿನ ಪಕ್ಕದ ಕೇರಳದಲ್ಲಿ ಇನ್ನೂ ಕೊರೋನಾ ಆರ್ಭಟ ತಗಿಲ್ಲ ಕೊಡಗು ಹಾಗೂ ಕೇರಳದ ನಡುವೆ ಸಂಚಾರ ಸೇರಿದಂತೆ ಒಂದಿಷ್ಟು ಸಂಪರ್ಕ ಇರುವಂತ ಕಾರಣ ಕೊರೋನಾ ಕೇಸ್ಗಳು ಮತ್ತೆ ಹೆಚ್ಚಾಗುವಂತ ಭಯ ಇದೆ ಇದೇ ಕಾರಣಕ್ಕೆ ಕೊಡಗು ಜಿಲ್ಲೆಯಿಂದ ಲಾಕ್ ಡೌನ್ ತೆರವು ಮಾಡಿಲ್ಲ ಎಲ್ಲರಿಗೂ ಪರ್ಮಿಷನ್ ಕೊಟ್ಟಿದ್ದೇವೆ ಕೊಡಗು ಮಾತ್ರ ಸ್ವಲ್ಪ ಸಮಸ್ಯೆ ಇದೆ ಆ ಜಿಲ್ಲಾಧಿಕಾರಿಗಳು ಆ ಬಗ್ಗೆ ತೀರ್ಮಾನ ತಗೊಳ್ಳುತ್ತಾರೆ ಎಲ್ಲಿ ಸಮಸ್ಯೆ ಇದೆ ಆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದೇವೆ ರೆಸ್ಟ್ರಿಕ್ಷನ್ ಎಷ್ಟು ಮಾಡಬೇಕು ಏನು ಅಗತ್ಯ ಇದೆ ಅನಿವಾರ್ಯ ಅಂತ ಲಾಕ್ಡೌನ್ ಕಾಲದಲ್ಲಿ ಚಿಲ್ಲರೆ ಹಾಗೂ ಸಗಟು ವ್ಯಾಪಾರಿಗಳಿಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ಅಂದ್ರೆ ಎಂಎಸ್ಎಂಇ ಉದ್ಯಮದ ವ್ಯಾಪ್ತಿಗೆ ಚಿಲ್ಲರೆ ಹಾಗೂ ಸಗಟು ವ್ಯಾಪಾರಿಗಳನ್ನು ಸೇರಿಸಿದೆ ಇದರಿಂದ ಸಾಲ ಪಡೆಯೋದಕ್ಕೆ ಅನುಕೂಲ ಆದಂತಾಗಿದೆ ಲಾಕ್ಡೌನ್ ಇಂದ ಸಂಕಷ್ಟದಲ್ಲಿರುವ ಸಣ್ಣ ಉದ್ಯಮಿಗಳ ನೆರವಿಗೆ ಮುಂದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಚಿಲ್ಲರೆ ಹಾಗೂ ಸಗಟು ವ್ಯಾಪಾರ ವಲಯವನ್ನೂ ಕೂಡ ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ಅಂದರೆ ಎಂಎಸ್ಎಂಇ ಉದ್ಯಮದ ವ್ಯಾಪ್ತಿಗೆ ತರಲಾಗಿದೆ ಇದು ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಮಹತ್ವದ ನಿರ್ಧಾರವಾಗಿದೆ ಚಿಲ್ಲರೆ ಹಾಗೂ ಸಗಟು ವ್ಯಾಪಾರ ವಲಯವನ್ನ ಎಂಎಸ್ಎಂಇ ಉದ್ಯಮದ ವ್ಯಾಪ್ತಿಗೆ ತರಲಾಗಿದೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಘೋಷಿಸಿದ್ದಾರೆ ಇದರಿಂದಾಗಿ ಚಿಲ್ಲರೆ ಹಾಗೂ ಸಗಟು ವ್ಯಾಪಾರ ವಲಯದವರಿಗೂ ಕೂಡ ಆರ್ಬಿಐ ಮಾರ್ಗಸೂಚಿ ಅನ್ವಯ ಆದ್ಯತೆಯ ಮೇರೆಗೆ ಸಾಲ ಸೌಲಭ್ಯ ಸಿಗಲಿದೆ ಈ ಕುರಿತು ಟ್ವೀಟ್ ಮಾಡಿರೋ ಮೋದಿ ನಮ್ಮ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಇದರಿಂದ ಕೋಟ್ಯಾಂತರ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಪಡೆಯುವುದು ಸುಲಭವಾಗಲಿದೆ ಅನೇಕ ಪ್ರಯೋಜನಗಳನ್ನು ಪಡೆಯುವ ಮೂಲಕ ವ್ಯವಹಾರ ಹೆಚ್ಚಿಸಲು ನೆರವಾಗಲಿದೆ ವ್ಯಾಪಾರಸ್ಥರ ಸಬಲೀಕರಣಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಉಲ್ಲೇಖಿಸಿದ್ದಾರೆ ಈ ನಿರ್ಧಾರವು 250 ಕೋಟಿ ರೂಪಾಯಿವರೆಗೆ ವಹಿವಾಟು ಹೊಂದಿರೋ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಸಗಟು ವ್ಯಾಪಾರಿಗಳಿಗೆ ಅನುಕೂಲವಾಗಲಿದೆ ಆತ್ಮನಿರ್ಭರ ಭಾರತ ಯೋಜನೆಯಡಿ ಘೋಷಿಸಿರುವ ವಿವಿಧ ನೆರವನ್ನು ಪಡೆಯುವುದಕ್ಕೆ ತಕ್ಷಣದಿಂದಲೇ ಸಾಧ್ಯವಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಸಿಎಂ ಯಡಿಯೂರಪ್ಪಗೆ ಮತ್ತೆ ಭೂ ವಿವಾದ ಬೆನ್ನೇರಿದೆ ಬೆಳ್ಳಂದೂರು ಡಿ ನೋಟಿಫಿಕೇಶನ್ ಸಂಬಂಧ ಲೋಕಾಯುಕ್ತ ಸಲ್ಲಿಸಿರುವಂತ ಬಿ ರಿಪೋರ್ಟ್ ಅನ್ನು ತಿರಸ್ಕರಿಸಲಾಗಿದೆ ಆದಷ್ಟು ಬೇಗ ಮತ್ತೆ ತನಿಖೆ ನಡೆಸಿ ವರದಿ ನೀಡುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ಡಿವೈಎಸ್ಪಿಗೆ ಸೂಚನೆ ಕೊಟ್ಟಿದೆ ಇದು ಸಿಎಂಗೆ ಮತ್ತೆ ಸಂಕಷ್ಟವನ್ನು ತಂದೊಡ್ಡಿದೆ ಮತ್ತೆ ಬಿಎಸ್ವೈ ಹೆಗಲೇರಿದ ಭೂ ವಿವಾದ ಬೆಳ್ಳಂದೂರು ಡಿನೋಟಿಫೈ ಕೇಸ್ಗೆ ಮರುಜೀವ ಲೋಕಾಯುಕ್ತರ ಬಿ ರಿಪೋರ್ಟ್ ತಿರಸ್ಕಾರ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ಗೊಂದಲ ಇನ್ನೊಂದು ಕಡೆ ಆಡಳಿತದಲ್ಲಿ ಕುಟುಂಬದ ಹಸ್ತಕ್ಷೇಪದ ಆರೋಪ ಮತ್ತೊಂದು ಕಡೆ ಮೂಲ ಹಾಗೂ ವಲಸಿಗರ ನಡುವೆ ವೈಮನಸ್ಸು ಇನ್ನೊಂದೆಡೆ ರಮೇಶ್ ಜಾರಕಿಹೊಳಿಯ ಸಚಿವ ಸ್ಥಾನದ ಲಾಬಿ ಹೀಗೆ ಒಂದ ಎರಡ ಯಡಿಯೂರಪ್ಪ ಸಿಎಂ ಆದಾಗಲಿಂದ ಒಂದಲ್ಲ ಒಂದು ಸಮಸ್ಯೆ ವಿವಾದ ಎಡತಾಕುತ್ತಲೇ ಇದೆ ಈ ನಡುವೆ ಯಡಿಯೂರಪ್ಪಗೆ ಬೆಂಬಲದ ಭೂತದಂತೆ ಕಾಡುತ್ತಿದೆ ಭೂ ವಿವಾದ ಅದೇ ಬೆಳ್ಳಂದೂರು ಡಿನೋಟಿಫಿಕೇಶನ್ ಕೇಸ್ ವಾಸುದೇವರೆಡ್ಡಿ ಸಲ್ಲಿಸಿದ ಖಾಸಗಿ ದೂರಿಗೆ ಈಗ ಮರುಜೀವ ಬಂದಿದೆ ಪ್ರಕರಣದ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ತಿರಸ್ಕರಿಸಿದೆ ನ್ಯಾಯಾಧೀಶರಾದ ಶ್ರೀಧರ್ ಗೋಪಾಲಕೃಷ್ಣ ಭಟ್ ಪ್ರಕರಣದ ಮುಂದುವರೆದ ತನಿಖೆಗೆ ಆದೇಶ ನೀಡಿದ್ದು ಲೋಕಾಯುಕ್ತ ಡಿವೈಎಸ್ಪಿಗೆ ನ್ಯಾಯಾಲಯ ಸೂಚನೆ ನೀಡಿದ್ದಾರೆ ಜೊತೆಗೆ ಹೈಕೋರ್ಟ್ ಆದೇಶ ಪರಿಗಣಿಸಿ ತನಿಖೆ ನಡೆಸಿ ಆದಷ್ಟು ಬೇಗ ಅಂತಿಮ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ ಬೆಳ್ಳಂದೂರು ಡಿನೋಟಿಫಿಕೇಶನ್ ಕೇಸ್ ಸಂಬಂಧ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿದ್ದು ಸರಿಯಾಗಿಲ್ಲ ಸಮಂಜಸವಾಗಿಲ್ಲ ಈಗ ಮತ್ತೊಮ್ಮೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಿ ಸಮಯ ವ್ಯರ್ಥ ಮಾಡದೆ ತನಿಖೆ ಮಾಡಿ ಬೇಗ ವರದಿ ಸಲ್ಲಿಸಬೇಕು ಹೀಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಧರ್ ಗೋಪಾಲಕೃಷ್ಣ ಭಟ್ ಲೋಕಾಯುಕ್ತ ಡಿವೈಎಸ್ಪಿಗೆ ಸೂಚನೆ ನೀಡಿದ್ದಾರೆ ಹಾಗಿದ್ರೆ ಏನಿದು ಬೆಳ್ಳಂದೂರು ಡಿನೋಟಿಫಿಕೇಶನ್ ಕೇಸ್ ಅಂತ ನೋಡೋಣ 2001ರಲ್ಲಿ ಐಟಿ ಪಾರ್ಕ್ಗೆ ಕೆಐಎಡಿಬಿಯಿಂದ ಭೂಸ್ವಾಧೀನ ಬೆಳ್ಳಂದೂರು ದೇವರ ಬಿಸನಹಳ್ಳಿಯಲ್ಲಿ ಭೂಸ್ವಾಧೀನ ಬಿಎಸ್ವೈ ಡಿಸಿಎಂ ಆಗಿದ್ದಾಗ 4.30 ಎಕರೆ ಡಿನೋಟಿಫೈ 2013ರಲ್ಲಿ ವಾಸುದೇವರೆಡ್ಡಿ ಎಂಬುವರಿಂದ ಖಾಸಗಿ ದೂರು 2021 ಜನವರಿಯಲ್ಲಿ ಆರೋಪ ಸತ್ಯವಲ್ಲ ಎಂದು ಬಿ ರಿಪೋರ್ಟ್ ಒಟ್ಟಿನಲ್ಲಿ ಸಿಎಂ ಬಿಎಸ್ವೈಗೆ ಮತ್ತೆ ಬೆಳ್ಳಂದೂರಿನ ಡಿನೋಟಿಫೈ ಭೂತ ಹೆಗಲೇರಿದೆ
ಇದರ ಮುಂದಿನ ತನಿಖೆ ಹೇಗಿರಲಿದೆ, ವರದಿ ಹೇಗಿರಲಿದೆ, ಬಿಎಸ್ವೈ ಮುಂದಿನ ಭವಿಷ್ಯ ಏನಾಗಲಿದೆ ಅನ್ನೋದೇ ಕುತೂಹಲ ಮೂಡಿಸಿದೆ. ಗಂಗಾಧರ್ ವಾಗಟ, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ.